जय हिंद आस्पिरेंट्स, आई होप यू ऑल आर डूइंग गुड। सो इवत्तु नावु एनु नोडोण अंतंद्रे, ओब्ब IAS मत्ते KAS आस्पिरेंट्स डेली रुटीन हेंगिरबेकु स्टडी ओळगे, अंद्रे दैनंदिन दिनचरी हेंगिरबेकु अन्नोदन्न नोडोण। इदु प्यूर्ली नन्न एक्स्पीरियन्स इंद हेळकत्तिद्दु, प्लस मोस्ट आफ् दि टापर्स कूड इदन्न डेली रुटीन फॉलो माड्तारे। ಸೊ ನೀವು ಅಂದ್ಕೊಂಡಿರ್ಬೇಕು, ಹಾಂ IAS ಆಗ್ಲಕ್ಕ ಡೈಲಿ 15-20 ತಾಸು ಓದ್ಬೇಕಂತೇಳಿ, ಆದ್ರೆ ಅದು ಹೈಲಿ ಇಂಪಾಸಿಬಲ್। ಯಾರಿಂದನೂ ಒಂದು ವರ್ಷ ಕಂಟಿನ್ಯೂಸ್ಲಿ 2 ವರ್ಷದವರೆಗೂ ಡೈಲಿ 15-20 ತಾಸು ಓದೋಕ್ಕಾಗೋದಿಲ್ಲ। ಹಾಂ ನೀವು ಓದ್ಬೇಕಾಗ್ತೈತೆ, 15 ತಾಸು ಓದ್ಬೇಕಾಗ್ತೈತೆ, ಆದ್ರೆ ಅದು ಲಿಮಿಟೆಡ್ ಪೀರಿಯಡ್। ಆದರೆ ಒಬ್ಬ ನಾರ್ಮಲ್ ಟೈಮ್ ಒಳಗೆ, ನಾರ್ಮಲ್ ಪ್ರಿಪ್ರೇಷನ್ ಒಳಗೆ, ಸೊ ನೀವು ಎಷ್ಟು ಓದಬೇಕು ಅನ್ನೋದನ್ನು, ಈಗ ಡೈಲಿ ರುಟೀನ್ ಹೆಂಗಿರಬೇಕು ಅನ್ನೋದನ್ನು ಈಗ ನೋಡೋಣ। ಸೊ ನಿಮ್ಮ ಡೈಲಿ ನಿಮ್ಮದು ಮಾರ್ನಿಂಗ್ ಸ್ಟಡಿ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಅಂದರೆ 6:30 ಸ್ಟಾರ್ಟ್ ಮಾಡ್ಬೋದು। ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಎಕ್ಸಸೈಸ್ ಮಾಡ್ತಿದ್ರೆ, ಮೆಡಿಟೇಷನ್ ಮಾಡ್ತಿದ್ರೆ, ಅವ್ರು 5:30 ಹೇಳ್ಬೋದು, 5:30-6:30 ನೀವು ಅದನ್ನು ಮೆಡಿಟೇಷನ್ನು ಇಲ್ಲಾಂದರೆ ಎಕ್ಸಸೈಸ್ ಮಾಡಿ ನಿಮ್ಮ ಡೈಲಿ ಮಾರ್ನಿಂಗ್ ರುಟೀನೇ ಇರ್ತೈತೆ, ಬ್ರಷ್ಷು ಅದು ಇದೆಲ್ಲ ಮಾಡಿ 6:30 ನೀವು ಓದ್ಲಾಕ್ ಕೂತ್ರ, 6:30-7:30 ನೀವು ಏನು ಮಾಡ್ಬೇಕಂದ್ರೆ, ಫಸ್ಟು ಪ್ರೀವಿಯಸ್ ಡೇ ಏನು ಓದಿರ್ತಿರಲಿಲ್ಲ ಅದನ್ನು ರಿವಿಷನ್ ಮಾಡಬೇಕು। ಫಸ್ಟ್ ರಿವಿಷನ್ ಮಾಡಲ್ದ ಮುಂದೆ ಹೋಗಬಾರ್ದು ಸ್ಟಡಿ ಮಾಡಲಿಕ್ಕೆ। ಸೊ 6:30-7:30 ರಿವಿಷನ್ ಮಾಡಿರಿ, 7:30-9:00 9 ನೀವು ಯಾವುದಾದ್ರೂ ನಿಮಗೆ ಯಾವ ಸಬ್ಜೆಕ್ಟ್ ಅವಾಗ ಓದ್ತಿರ್ತಿರಲಿಲ್ಲ, ಆ ಪೀರಿಯಡ್ ಒಳಗೆ ನಿಮ್ಮ ಪ್ಲ್ಯಾನ್ ಒಳಗೆ ಯಾವ ಸಬ್ಜೆಕ್ಟ್ ಇರ್ತೈತಲ್ಲ, ಆ ಸಬ್ಜೆಕ್ಟ್ ಜನರಲ್ ಸ್ಟಡೀಸಾ ಇಲ್ಲಾಂದ್ರೆ ಆಪ್ಷನಲ್, ಜನರಲ್ ಸ್ಟಡೀಸ್ ನಾ ರೆಕಮೆಂಡ್ ಮಾಡೋದು ಇನಿಷಿಯಲಿ ಮಾರ್ನಿಂಗ್ ಜನರಲ್ ಸ್ಟಡೀಸ್ ಸ್ಟಾರ್ಟ್ ಮಾಡಿರಿ, ಎಲ್ಲಿಂದ ನಿಮ್ಮದು 7:30-9:00। ಇನ್ನು ನೀವು 9:00-9:45 ನಿಮ್ಮ ಬ್ರೇಕ್ಫಾಸ್ಟ್ ಬ್ರೇಕ್ ತೊಗೊಂಡು ಒಂದು ಬ್ರೇಕ್ಫಾಸ್ಟ್ ಮಾಡಿರಿ, ಮತ್ತು 9:45 ಮಾರ್ನಿಂಗ್ ಬಂದು ಕೂತ್ರಂದ್ರೆ ನಿಮ್ಮ ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಆಗೋದು 9:45, ಅಲ್ಲಿಂದ 1:30 ನಿಮ್ಮ ಸೆಕೆಂಡ್ ಸ್ಲಾಟ್ ಇರಬೇಕು। ಇದರ ಇನ್ ಬಿಟ್ವೀನ್ ಮಿಡಲ್ ಒಳಗೆ ನೀವು 11:30 15 ಬ್ರೇಕ್ ತೊಗೋಬೋದು, ಅಂದರೆ 9:45-11:30 ನೀವು ಓದ್ಬೋದು। ಈಗ ಭೀ ನೀವು ಯಾವುದಾದ್ರೂ GS ಸಬ್ಜೆಕ್ಟ್ ತೊಗೋರಿ, ಅಂದರೆ ಬೆಳಗ್ಗೆ ಯಾವುದು ಸ್ಟಾರ್ಟ್ ಮಾಡಿರ್ತೀರಿ ಅದನ್ನು ಕಂಟಿನ್ಯೂ ಮಾಡಿರಿ। ಆಮೇಲೆ 11:30 ನೀವು 15 ಬ್ರೇಕ್ ತೊಗೊಂಡು ಆದ ಬಳಿಕ ನಿಮಗೆ ಆ ಡೇ ನ್ಯೂಸ್ ಪೇಪರ್ ಇರ್ತೈತಿ, ಇಲ್ಲಾಂದರೆ ಕರೆಂಟ್ ಅಫೇರ್ಸ್ ಇರ್ತವೆ, ಅದನ್ನು 11:45-1:30 ಕಂಪ್ಲೀಟ್ ಮಾಡಿರಿ, ಅದನ್ನು ಮುಗಿಸ್ರಿ। ಇಲ್ಲಿಗೆ ನಿಮ್ಗೆ 2ನೇ ಫೇಸ್ ಮುಗಿತೈತಿ, ಎರಡನೇ ಸ್ಲಾಟ್ ಮುಗಿತೈತಿ। ಇನ್ನು ಮುಂದೆ ಏನಂತಂದ್ರೆ 1:30-3:30 ನೀವು ಲಂಚ್ ಬ್ರೇಕ್ ತೊಗೋಬೋದು, ಇದರೊಳಗೆ ಊಟ ಮಾಡಿರಿ, ಊಟ ಮಾಡಿ ಒಂದು ಸ್ಮಾಲ್ ನ್ಯಾಪ್ ತೊಗೊಂಡ್ರೆ ಸ್ವಲ್ಪ ನಿದ್ರೆ ಮಾಡ್ಬೋದು, ನಿದ್ದೆ ಮಾಡಿರಿ ಅಂದರೆ ನಿಮ್ಗೇನಾಗ್ತದೆ ಅಂದ್ರೆ ರಿಫ್ರೆಶಿಂಗ್ ಅನಿಸ್ತೈತಿ, ಆಮೇಲೆ ಮತ್ತೆ ಓದ್ಲಾಕ ಎದ್ದ ನಂತರ ಓದ್ಲಾಕ ಇಂಟ್ರೆಸ್ಟಿಂಗ್ ಆಗ್ತದೆ। ಸೊ ನೀವು 3:30 ಅಗೇನ್ ನಿಮ್ಮ ಸ್ಟಡಿ ಸ್ಟಾರ್ಟ್ ಮಾಡಿರಿ ಅಂದರೆ 3:30-5:30 ನೀವು ನಿಮ್ಮ ಥರ್ಡ್ ಸ್ಲಾಟ್ ಏನಿರ್ತೈತಿ ಅದನ್ನು ಸ್ಟಾರ್ಟ್ ಮಾಡಿರಿ। ಇದರೊಳಗೆ ಅಗೇನ್ ನೀವು GS ಓದ್ಬೋದು, ಇಲ್ಲಾಂದರೆ ನಿಮ್ಮ ಸ್ಟಡಿ ಪ್ಲ್ಯಾನ್ ಒಳಗೆ ಆಪ್ಷನಲ್ ಇತ್ತು ಅಂದರೆ ಆಪ್ಷನಲ್ ಓದ್ಬೋದು। ಸೊ 5:30 ಆದ ನಂತರ ನಾ ಏನು ನಿಮ್ಮ ನಾರ್ಮಲ್ ರುಟೀನ್ ಒಳಗೆ ಹೈಲಿ ರೆಕಮೆಂಡ್ ಮಾಡೋದಂತಂದ್ರೆ, ನೀವು 5:30-1 ಅವರ್ ಜಿಮ್ಮಿಗರೆ ಹೋಗ್ರಿ, ಇಲ್ಲಾಂದ್ರೆ ವಾಕಿಂಗರೆ ಮಾಡಿರಿ। ವಾಕಿಂಗ್ ಮಾಡ್ಕೋತ ನಿಮ್ಮ ಫ್ರೆಂಡ್ಸ್ ಇದ್ರಂದ್ರೆ ಅವ್ರ ಜೊತೆ ವಾಕಿಂಗ್ ಮಾಡ್ಕೋತ ಅವತ್ತು ನೀವು ಏನು ಓದಿರ್ತಿರಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿರಿ। ಡಿಸ್ಕಷನ್ ಮಾಡೋದ್ರಿಂದ ನಿಮಗೆ ಅದರೊಳಗೆ ರಿವಿಷನ್ ಆಗ್ತೈತಿ। ಸೊ ಇದು ನನ್ನ ಸಜೆಷನ್। ಸೊ 5:30-6:30 ಇಂಡಿವಿಜುವಲ್ ನೀವು ಜಿಮ್ಮಿಗೆ ಹೋಗ್ತಿದ್ರೆ ಜಿಮ್ಮಿಗೆ ಹೋಗ್ಬೋದು, ಇಲ್ಲಾಂದರೆ ನಿಮ್ಮ ಪಾರ್ಕ್ ಇತ್ತಂದ್ರೆ ಅಲ್ಲೇ ವಾಕಿಂಗ್ ಮಾಡೋರು ಇದ್ರಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಇಲ್ಲ ಸಿಂಗಲ್ ನೀವು ವಾಕಿಂಗ್ ಮಾಡ್ಕೋತ ನೀವರೇ ರಿವಿಷನ್ ಮಾಡಿರಿ, ಪ್ಲಸ್ ಡಿಸ್ಕಷನ್ ಮಾಡಿರಿ ಇದ್ರಂದ್ರೆ ನಿಮ್ಮ ಫ್ರೆಂಡ್ಸ್ ಪ್ರಿಪ್ರೇಷನ್ ಮಾಡೋರು। ಸೊ 5:30-6:30 ಇದಾಯಿತು। ಇನ್ನು 6:30-8:30 ನಿಮ್ಮ ನೆಕ್ಸ್ಟ್ ಥರ್ಡ್ ಸ್ಲಾಟ್, 6:30-8:30 ನೀವು ಅಗೇನ್ ನೀವು GS ಅರೆ ಓದ್ಬಹುದು, ಇಲ್ಲಾಂದ್ರೆ ಆಪ್ಷನಲ್ ಮಾಡಾಕ್ತಿದ್ರೆ ನಿಮ್ಮ ಪ್ಲ್ಯಾನ್ ಒಳಗೆ ಆಪ್ಷನಲ್ ಓದ್ಬೋದು। ಸೊ 8:30 ನೀವು 8:30-9:00 ಡಿನ್ನರ್ ಬ್ರೇಕ್ ತೊಗೋರಿ, ಊಟ ಮಾಡಿರಿ, ಊಟ ಮಾಡಿ ಬಂದ 9-9:15 ಸ್ಟಾರ್ಟ್ ಮಾಡಿರಂದ್ರೆ 10:30 ನೀವೇನು ಮಾಡ್ಬೇಕಂದ್ರೆ ಅವತ್ತೇನು ಓದಿರ್ತಿರಲಿಲ್ಲ GS ಇಲ್ಲಂತಂದ್ರೆ ಕರೆಂಟ್ ಅಫೇರ್ಸ ಪ್ಲಸ್ ಇಲ್ಲಾಂದ್ರೆ ಆಪ್ಷನಲ್ ಅದನ್ನು ರಿವಿಷನ್ ಮಾಡಬೇಕು।
ಕಂಪಲ್ಸರಿಲಿ ರಿವಿಷನ್ ಮಾಡ್ಲಕ್ಕಬೇಕು. ಅದ್ರ ಸಲುವಾಗಿ ನಾ ಏನು ಹೇಳೋದಂತಂದ್ರೆ, ನೀವು ನನ್ನ ಟೈಮ್ ಟೇಬಲ್ ಒಳಗೆ ನಾನು ರಿವಿಷನ್ಗೂ ಅಷ್ಟೇ ಆದ್ಯತೆ ಕೊಡ್ತಿದ್ದೆ, ಪ್ಲಸ್ ಹೊಸ ಸಬ್ಜೆಕ್ಟ್ಗೂ ಅಷ್ಟೇ ಆದ್ಯತೆ ಕೊಡ್ತಿದ್ದೆ, ಪ್ಲಸ್ ಕರೆಂಟ್ ಅಫೇರ್ಸ್ಗೂ ಅಷ್ಟೇ ಆದ್ಯತೆ ಕೊಡ್ತಿದ್ದೆ. ಹೀಗಾಗಿ ನೀವೆಲ್ಲ ಕಂಬೈನ್ ಮಾಡಿ ಓದಿರಂದ್ರೆ ರಿವಿಷನ್ ಇದು ಪ್ರಿಪ್ರೇಷನ್ ಒಳಗೆ ಭಾಳ ಇಂಪಾರ್ಟೆಂಟ್. ಹುಡುಗರಿಗೆ ಪ್ರಾಬ್ಲಮ್ ಏನಾಗೋದಂತಂದ್ರೆ ರಿವಿಷನ್ ಮಾಡ್ಲಿಕ್ಕೆ ಕಷ್ಟ ಆಗ್ತತಿ, ಆದರೆ ನೀವು ರಿವಿಷನ್ ಕಂಪಲ್ಸರಿಲಿ ಮಾಡ್ಲಿಕ್ಕೆ ಬೇಕು. ಸೊ 9 ಇಲ್ಲಾಂದ್ರೆ 9:15 10:30 ನೀವು ರಿವಿಷನ್ ಮಾಡ್ಲಿಕ್ಕೆ ಬೇಕು. ಸೊ ನೀವು ಈ ಟೈಮ್ ಟೇಬಲ್ ನೋಡಿರಂದ್ರೆ ನಿಮ್ಗೆ ಅರೌಂಡ್ 11 ಅವರ್ ನೀವು ಸ್ಟಡಿಗೆ ಸ್ಪೆಂಡ್ ಮಾಡ್ದಂಗೆ ಆಗ್ತತಿ, ಇಲ್ಲಾಂದ್ರೆ 11-11:30 ಗಂಟೆ ಸ್ಪೆಂಡ್ ಮಾಡ್ದಂಗೆ ಆಗತ್ತೆ ಸ್ಟಡಿಗೆ. ಇದು ನಿಮ್ಮ ನಾರ್ಮಲ್ ಡೇಸ್ ಒಳಗೆ ಮೋರ್ ದೆನ್ ಎನಫ್. ಇಷ್ಟು ಮಾಡ್ರಂದ್ರೆ ಇದ್ರೊಳಗೆ ನಿಮಗೆ ಎಫೆಕ್ಟಿವ್ಲಿ 10 ಓದಿದ್ರೆ ಮೋರ್ ದೆನ್ ಎನಫ್ ನಾರ್ಮಲ್ ಡೇಸ್ ಒಳಗೆ. ನಾರ್ಮಲ್ ಡೇಸ್ ಅಂತಂದ್ರೆ ಬಾರಿಂಗ್ ನಿಮ್ಮ ಪ್ರಿಲಿಮ್ಸ್ಗಿಂತ ಒಂದು ಎರಡು ತಿಂಗಳು ಮುಂಚೆ, ಮೇನ್ಸ್ ಏನು ಪಿರಿಯಡ್ ಇರ್ತೈತಲ್ಲ 3 ಅದು ಬಿಟ್ಟು, ಯಾಕಂದ್ರೆ ಆ ಟೈಮ್ ಒಳಗೆ ಇನ್ನೂ ಒಂದು ಸ್ವಲ್ಪ ನೀವು ಸ್ಟ್ರೆಚ್ ಮಾಡಬೇಕಾಗಿರ್ತೈತಿ. ಆ ಟೈಮ್ ಒಳಗೆ ನೀವು 14-15 ಓದಬೇಕಾಗಿರ್ತೈತಿ. ಇದು ನೀವು ನಾರ್ಮಲ್ ಟೈಮ್ ಒಳಗೆ. ಸೊ ಅದರೊಳಗೆ ನಿಮ್ಮ ಎಕ್ಸಸೈಸ್ಗೂ ಇರಬೇಕು, ಮೆಡಿಟೇಷನ್ ಇರಬೇಕು, ಪ್ಲಸ್ ರಿವಿಷನ್ಗೆ ಮೇನ್ ಫೋಕಸ್ ಇರಬೇಕು. ಇದು ನಾವು ಒಂದು ಫಾಲೋ ಮಾಡೋ ನಾರ್ಮಲ್ ಟೈಮ್ ಟೇಬಲ್ ಡೈಲಿ ರುಟೀನ್. ಇದರೊಳಗೆ ನೀವು ಆರಾಮ್ಸೆ 7-8 ನಿದ್ರೆ ಆರಾಮ್ಸೆ ಚೆನ್ನಾಗಿ ಮಾಡ್ಬೋದು ನೀವು. ಸೊ ನಿದ್ದೆನೂ ಅಷ್ಟೇ ಇಂಪಾರ್ಟೆಂಟಾ, ನಿಮ್ಮ ಹೆಲ್ತ್ನೂ ಅಷ್ಟೇ ಇಂಪಾರ್ಟೆಂಟಾ. ನಿಮ್ಗೆ ಹೆಲ್ತ್ ಇತ್ತಂದ್ರೆ ನೀವು ಸರಿಯಾಗಿ ಓದ್ತೀರಿ. ಸೊ ಅದ್ರ ಸಲುವಾಗಿ ಇದು ಒಂದು ನಮ್ಮ ಡೈಲಿ ರುಟೀನ್. ಸೊ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೀವೇನು ನೆನಪಿಟ್ಕೋಬೇಕಂದ್ರೆ, ನಿಮ್ಮ ಪ್ರಿಪರೇಷನ್ ಒಳಗೆ ನೀವು KPSC ಪ್ಲಸ್ KAS ಪ್ಲಸ್ IAS ಸಿಲೆಬಸ್ ಬಿಟ್ಟು ಬೇರೆ ಏನೂ ಬರಬಾರ್ದು, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ನಿಮ್ಮ ಅವ್ರು ಅದನ್ನು ಹೇಳಿದ್ರು, ಇವ್ರು ಅದನ್ನು ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಬೇರೆ ಏನೋ ಆ ಪಿಕ್ಚರ್ ಬಗ್ಗೆ ಮಾತಾಡತ್ತಾರೆ, ಈ ಪಿಕ್ಚರ್ ಬಗ್ಗೆ ಮಾತಾಡತ್ತಾರೆ, ಪ್ಲಸ್ ನಿಮ್ಮ ಮನೆಯೊಳಗೆ ಪ್ರಾಬ್ಲಮ್ ಅದಾವ, ಅದರ ಸಲುವಾಗಿ ನೀವು ತಲೆ ಕೆಡಿಸ್ಕೊಳತ್ತೀರಿ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು, ಎಕ್ಸೆಪ್ಟ್ ನಿಮ್ಮ ಸಿಲೆಬಸ್ ಆಯಿತು ಪ್ಲಸ್ ನಿಮ್ಮ ನೋಟ್ಸ್ ಆಯಿತು, ಅದರ ಬಗ್ಗೆನ ನೀವು ತಲೆ ಕೆಡಿಸ್ಕೋಬೇಕು ತಲೆ ಕೆಡಿಸ್ಕೊಂಡ್ರೆ. ಎರಡನೇದು, ಈ ಏನು ಟೈಮ್ ಟೇಬಲ್ ಐತಲ್ಲ ಅದರೊಳಗೆ, ಹಾಂ ಕರೆಕ್ಟ್, 6:30 9 ನೀವು 5 ಆ ಕಡೆ ಈ ಕಡೆ ಆಗ್ಬೋದು, ಅದನ್ನು ನೀವು ನಿಮಗೆ ತಕ್ಕಂಗೆ ಮ್ಯಾನೇಜ್ ಮಾಡಿರಿ, ಏನು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇಲ್ಲ. ಮೂರನೇದೇನಂತಂದ್ರೆ, ನನಗೆ ಭಾಳ ಜನ ಕೇಳ್ತಾರೆ, ಸರ್ ನಾವು ಅಭ್ಯಾಸ ಮಾಡೋಕೆ ಕೂತೀವಿ ಅಂದ್ರೆ ನಿದ್ದೆ ಬರ್ತಾವೆ ನಮಗೆ ಭಾಳ. ನಿದ್ದೆ ಯಾಕೆ ಬರ್ತಾವ? ಮೇಜರ್ ಒಂದು ರೀಸನ್ ಏನಂತಂದ್ರೆ, ನೀವು ಪ್ರಾಪರ್ ಹಂಗೆ 7-8 ನಿದ್ದೆ ಮಾಡಿರ್ತೀರಿ, ಆದ್ರೆ ನೀವು ಓದೋಕೆ ಕೂತಾಗ ಯಾಕೆ ನಿದ್ದೆ ಬರ್ತಾವೆ? ಒಳ್ಳೆಯದೇನು ನಿಮ್ಮ ಫುಡ್ ಮೇಲೆ ಆಗಿರ್ಬೋದು. ನೀವೇನು ಮಾಡ್ಬೇಕಂದ್ರೆ ಫುಡ್ ಮೇಲೆ ಕಂಟ್ರೋಲ್ ಮಾಡಬೇಕು. ನಿದ್ದೆ ಬರಬಾರ್ದಂದ್ರೆ ಒಂದು ಬೆಸ್ಟ್ ಥಿಂಗ್ ಏನಂತಂದ್ರೆ, ನೀವು ಯಾವಾಗಲೂ ಊಟ ಮಾಡೋಕೆ ಹೋದಾಗ, ನಾಷ್ಟ ಮಾಡೋಕೆ ಹೋದಾಗ 100% ನಿಮ್ಮ ಹೊಟ್ಟೆ ಫಿಲ್ ಮಾಡ್ಕೋಬೇಡ್ರಿ. ನಿಮ್ಮ ಹೊಟ್ಟೆ 80% ಅಟ್ಟ ಫಿಲ್ ಆಗಬೇಕು. ಇದು ಒಂದನೇ ರೂಲ್. ಎರಡನೇ ರೂಲ್ ಏನಂತಂದ್ರೆ, ನೀವು ಅಬ್ಸರ್ವ್ ಮಾಡಿರಿ, ನೀವು ಏನು ತಿನ್ನಕತ್ತರ ನಿಮಗೆ ನಿದ್ದೆ ಬರಕತ್ತವ. ಸಪೋಸ್ ನೀವು ಇವತ್ತು ರೈಸ್ ಬಾತ್ ತಿಂದ್ರಿ ಜಾಸ್ತಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಹಾಂ ಅವಾಗ ನಿದ್ದೆ ಬಂದು, ಅದನ್ನು ಅಬ್ಸರ್ವ್ ಮಾಡಿರಿ. ಅದನ್ನು ತಿನ್ನಕ್ಕೆ ಹೋಗ್ಬೇಡ್ರಿ, ತಿಂದ್ರೆ ಭೀ ಸ್ವಲ್ಪ ತಿನ್ನಕ್ಕೆ ಹೋಗ್ರಿ. ನಿಮಗೆ ಯಾವ್ದು ತಿಂದರೆ ನಿದ್ದೆ ಬರೋಂಗಿಲ್ಲ ಅದನ್ನು ತಿನ್ನಕ್ಕೆ ಹೋಗ್ರಿ. ತರಕಾರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ, ಪ್ಲಸ್ ಜಾಸ್ತಿ ನೀರು ಕುಡೀರಿ. ನೀರು ಜಾಸ್ತಿ ಎಷ್ಟು ಕುಡಿತಿರಲಿ ಅಷ್ಟು ನಿಮಗೆ ಎಚ್ಚರಿರೋಕ್ಕೆ ಸಾಧ್ಯ ಐತಿ, ಪ್ಲಸ್ ಬಾಡಿ ನಿಮ್ಮ ಹೆಲ್ತ್ ಚಲೋ ಉಳಿತೈತಿ. ಮೂರನೇದೇನಂತಂದ್ರೆ, ಜಂಕ್ ಐಟಮ್ ತಿನ್ನಕ್ಕೆ ಹೋಗ್ಬೇಡ್ರಿ. ಕರೆದದ್ದು ಏನಿರ್ತಲ್ಲ ಹೊರಗೆ ಫ್ರೈಡ್, ಅದನ್ನ ತಿನ್ನಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ನಿಮ್ಗೆ ನಿದ್ದೆ ತರಿಸ್ತೈತಿ. ಇದು ಮೇನ್ ರೀಸನ್. ಸೊ ಅದ್ರ ಸಲುವಾಗಿ ನಿಮ್ಮ ಹೆಲ್ತ್ ಯಾವಾಗ ಚಲೋ ಇರ್ತೈತಿಲ್ಲ ಆವಾಗ ನೀವು ಚರಿತಂಗೆ ಅಭ್ಯಾಸ ಮಾಡ್ಬೋದು, ಜಲ್ದಿ ಜಲ್ದಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ನೀವು ಎಷ್ಟು ಓದ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಹೆಲ್ತ್ವೇ ಅಷ್ಟೇ ಇಂಪಾರ್ಟೆಂಟು, ಪ್ಲಸ್ ನೀವು ಓದೋದು ಅಷ್ಟೇ ಇಂಪಾರ್ಟೆಂಟು. ನೀವು ಹೆಲ್ತ್ ಸರಿ ಇತ್ತಂದ್ರೆ ಚಲೋ ತಂಗೆ ಓದ್ತೀರಿ, ಚಲೋ ತಂಗೆ ನೆನಪು ಉಳಿತೈತಿ, ನಿಮ್ಮ ಪ್ರಿಪರೇಷನ್ ಚಲೋ ತಂಗೆ ಆಗ್ತೈತಿ, ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಿ, ಓವರ್ ಆಲ್ ನೀವು ಜಲ್ದಿ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಿ. ಸೊ ಇಷ್ಟ ಈ ವಿಡಿಯೋ ಒಳಗೆ. ಥ್ಯಾಂಕ್ ಯು. ಜೈ ಹಿಂದ್.